दर्शन ಗಲಾಟೆಯನ್ನ ಒಪ್ಪಿಕೊಂಡಿದ್ದಾರೆ ಸಂದೇಶ್ ನಾಗರಾಜ್ ಪುತ್ರ ಪ್ರಿನ್ಸ್ ಹೋಟೆಲ್ ಮಾಲೀಕ ಸಂದೇಶ್ ಹಾಗಿದ್ರೆ ಸಂದೇಶ್ ಹೇಳಿದ್ದೇನು ಹೋಟೆಲ್ ನಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು ದರ್ಶನ್ ಎನ್ನುವಂತ ಆರೋಪ ಮಾಡಿದ್ದಾರೆ ಇಂದ್ರಜಿತ್ ಲಂಕೇಶ್ ಗಲಾಟೆ ನಡೆದಿದ್ದು ನಿಜ ಅಂತ ಸಂದೇಶ್ ನಾಗರಾಜ್ ಪುತ್ರ ಒಪ್ಪಿಕೊಂಡಿದ್ದಾರೆ ಪ್ರಿನ್ಸ್ ಹೋಟೆಲ್ ನ ರಹಸ್ಯವನ್ನ ಎಳೆಎಳೆಯಾಗಿ ಬಿಚ್ಚಿಟ್ರು ಸಂದೇಶ್ ಹಾಗಿದ್ರೆ ಏನು ಹೇಳಿದ್ರು ಬೈದಿದ್ದಾರೆ ಅಲ್ಲ ಏನು ಮಾಡಿಲ್ಲ ಬೈದಿದ್ದಾರೆ ಏನೋ ಒಂದು ಸಣ್ಣದ ಅದು ಮಾಮೂಲಿ ಒಂದು ರಾತ್ರಿ ಹೊತ್ತು ಏನರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಬೈತಾ ಇರ್ತಾನೆ ಕಿರ್ಚಾಡ್ತಾ ಇರ್ತಾನೆ ಯಾರು ಬೇರೆಯವರಿಗೂ ಬೈತಾ ಇರ್ತಾನೆ ಅದು ಹಂಗೆ ಅವತ್ತು ಒಂದು ಸ್ವಲ್ಪ ನಮ್ಮ ಕಾರ್ಮಿಕರ ಮೇಲೂ ಒಂದು ಸ್ವಲ್ಪ ಬೈದಾಡಿದ್ರು ಅಷ್ಟೇ ಅದು ಇದಾಗಿ ಆಗಲೇ ಒಂದು ತಿಂಗಳಾಯ್ತು ಸರ್ ನಮ್ಮದು 10 ಡೇಸ್ ಫುಟೇಜ್ ಇರುತ್ತೆ ಸರ್ 10 ಡೇಸ್ ಆದ್ಮೇಲೆ ಆಟೋ ಡಿಲೀಟ್ ಆಗಿ ಫ್ರೆಶ್ ಆಗಿ ಇದಾಗ್ತಾ ಇರುತ್ತೆ ಅಷ್ಟೇ ಅದರಲ್ಲೇನು ಮುಚ್ಚಾಕ ಪ್ರಶ್ನೆನೇ ಬರೋದಿಲ್ಲ ಸರ್ 10 ಡೇಸ್ ಆದ ತಕ್ಷಣ ಆಟೋಮ್ಯಾಟಿಕಲಿ ಇದಾಗುತ್ತೆ ಇಂದ್ರಜಿತ್ ಅವರು ನನಗೆ ಕೇಳಿದ್ರು ಒಂದು 15 ದಿನ ಮುಂಚೆನೇ ಕೇಳಿದ್ರು ಒಂದ ಸತ ಹಿಂಗ ಆಯ್ತಂತೆ ಏನು ನಿಜನಾ ಅಂತ ಬಿಟ್ಬಿಡಿ ಇಲ್ಲಿಗೇನೆ ಬೇಡ ಅದಲ್ಲ ಡೈಲಿ ಆಗ್ತದೆ ಅಂದ್ರೆ ಡೈಲಿ ಆಗ್ತದೆ ಅಂದ್ರೆ ನಮ್ಮ ಹೋಟಲ್ ಚೆನ್ನಾಗಿಲ್ಲ ಅಂತ ಅಲ್ಲ ತಪ್ಪಾಗ್ತದೆ ಅದು ಸಣ್ಣ ಪುಟ್ಟದ ಹಾಕ್ತಾ ಇರ್ತವೆ ಫುಡ್ ಕಂಪ್ಲೇಂಟ್ಸ್ ಅಥವಾ ಇನ್ನೇರ ಸರ್ವಿಸ್ ಅಥವಾ ಕಸ್ಟಮರ್ ಇಂದಾನೇ ಕಂಪ್ಲೇಂಟ್ಸ್ ನಾವು ಕಸ್ಟಮರ್ ಇಂದ ಕಂಪ್ಲೇಂಟ್ ಆದಾಗ ನಾವು ಅದನ್ನ ಸಹಿಸಿಕೊಳ್ಳಬೇಕಾಗುತ್ತೆ ಆಸ್ ಅ ಹೋಟೆಲ್ ಗೆ ಯಾ ಸೆಟಲ್ಮೆಂಟ್ ಇಲ್ಲ ನನ್ನ ಪರ ನನ್ನ ಕಾರ್ಮಿಕರು ಇದ್ದಾರೆ ಆ ಬೈದಾಗ ನಾನೇ ಒಂದು ಸಣ್ಣದಾಗಿ ಬೈದಿದ್ರು ಇಲ್ಲ ಅಂತ ಹೇಳಲ್ಲ ಬೈದಾಗ ನಾನು ಕ್ಷಮೆ ಕೇಳಿದಿನಿ ನಮ್ಮ ವರ್ಕರ್ಸ್ ಹತ್ರ ದಯವಿಟ್ಟು ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ನೀವು ಬೇಜಾರು ಮಾಡ್ಕೊಂಬೇಡಿ ಅಂತ ಹೇಳಿ ಅದು ಅಲ್ಲಿಗೆ ಮುಗಿದೋಯ್ತದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್